ಶಬ್ದ ಪಾಠ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟು ಶಬ್ದದ ಅಲೆಗಳು ನಮಗೆ ನಮ್ಮ ಕಿವಿಯ ಒಳಗಡೆಗೆ ಹೇಗೆ ಪ್ರವೇಶಿಸ್ತದೆ, ಶಬ್ದ ಹೇಗೆ ನಮಗೆ ಕೇಳಿಸ್ತದೆ, ಇದೆಲ್ಲ ವಿಷಯಗಳು ನಿಮಗೆ ಎಂ ಸಿ ಕ್ಯೂ ಅಲ್ಲಿ ಖಂಡಿತ ಕೇಳುವಂತಹ ವಿಷಯಗಳು. ಒಂದನೇದಾಗಿ ನೆನಪಿಟ್ಟುಕೊಳ್ಳಿ, ಕೇಳುವಂತಹ ಪ್ರಶ್ನೆ ಹೇಗಿರ್ತದೆ ಅಂದರೆ ಸ್ತನಿಗಳಿಗೆ ಮತ್ತು ಸರೀಸೃಪಗಳಿಗಿರುವಂತಹ ಒಂದು ವ್ಯತ್ಯಾಸವನ್ನು ಬರೀರಿ ಅಂತ ಹೇಳ್ಬೋದು, ಅಥವಾ ಇದ್ದ ಎಲ್ಲ ವ್ಯತ್ಯಾಸಗಳನ್ನು ಬರೀರಿ ಅಂತ ಹೇಳ್ಬೋದು. ನಾವು ಸರೀಸೃಪಗಳು ಮೊಟ್ಟೆ ಇಟ್ಟು ಮರಿ ಮಾಡೋದಾದರೆ ನಮ್ಮಲ್ಲಿ ಹೆಣ್ಣು ಜೀವಿ ಗರ್ಭದಲ್ಲಿಯೇ ಮಗು ಬೆಳೆದು ಅದು ಹೊರಗಡೆಗೆ ಬರ್ತದೆ ಶಿಶುವಿನ ರೂಪದಲ್ಲಿ. ಜೊತೆಗೆ ಅದು ಹೆಣ್ಣು ಜೀವಿ ಸ್ತನಿ ಗ್ರಂಥಿಗಳನ್ನು ಹೊಂದಿರುತ್ತದೆ, ಹಾಲು ಉಣ್ಣುವಂತಹ ಶಿಶುಗಳಾಗಿರ್ತದೆ. ಇದೆಲ್ಲ ವ್ಯತ್ಯಾಸಗಳಾಯಿತು. ಅದರ ಜೊತೆಗೆ ಇನ್ನೊಂದು ಪ್ರಮುಖವಾದಂತಹ ವ್ಯತ್ಯಾಸ ಅಂದರೆ ನಮಗೆ ಹೊರಕಿವಿಯ ಆಲಿಕೆ ಇದೆ, ನಮ್ಮ ಹೊರಕಿವಿಯ ಭಾಗದಲ್ಲಿದೆಯಲ್ಲ ಅದು ಹೊರಕಿವಿಯ ಆಲಿಕೆ. ಅದು ಬರೀ ಚಿನ್ನವನ್ನು ಅಲ್ಲಿ ಹಾಕಲಿಕ್ಕೆ ಇರುವಂತಹ ಒಂದು ಭಾಗ ಅಲ್ಲ. ಈ ಭಾಗ ಶಬ್ದದ ಅಲೆಗಳನ್ನು, ಆ ಎರಡು ಎಲ್ಲ ಕಡೆಯಿಂದ ಬರುವಂತಹ ಶಬ್ದದ ಅಲೆಗಳನ್ನು ಅದು ಗ್ರಹಿಸಿ ಅದು ಒಳಗಡೆಗೆ ಹಾಕುವಂತಹ ಭಾಗ ಅದು. ಅಲ್ಲಿಂದ ಕಣ್ಣನಾಳದ ಮೂಲಕ ಶಬ್ದ ಹೋಗ್ತದಲ್ಲ, ಇದನ್ನು ಕೂಡ ಕೇಳ್ತಾರೆ. ಹೊರಕಿವಿಯ ಆಲಿಕೆಯಿಂದ ಶಬ್ದ ಮುಂದಕ್ಕೆ ಎಲ್ಲಿಗೆ ಹೋಗ್ತದೆ ಇದು ಕೇಳ್ಬೋದು. ಕರ್ಣನಾಳದ ಮೂಲಕ ಹೋಗ್ತದೆ. ಕರ್ಣನಾಳದ ಕೊನೆಯ ಭಾಗದಲ್ಲಿ ಇರುವಂತಹ ಅಥವಾ ಅದರ ಕೊನೆಯಲ್ಲಿ ಇರುವಂತಹ ಭಾಗ ಯಾವುದು ಅಂತ ಕೇಳ್ಬೋದು. ಇದು ಇಯರ್ ಡ್ರಮ್ ಅಥವಾ ಕಿವಿಯ ತಮಾಟೆ ಅಂತ ಕರಿತೇವೆ. ಈ ಕಿವಿಯ ತಮಾಟೆ ಈ ಶಬ್ದದ ಅಲೆಗಳು ಹೋದಾಗ ಅಲ್ಲಿ ಕಂಪನವನ್ನು ಉಂಟು ಮಾಡ್ತದೆ. ಸಂಕೋಚನೆ ವಿರಳನೆ ಶಬ್ದ ಪ್ರಸಾರ ಆಗುವಂಥದ್ದಲ್ವ, ಇಲ್ಲಿ ಅದು ಕಂಪನವನ್ನು ಉಂಟು ಮಾಡ್ತದೆ. ಈ ಕಂಪನ ಒಳ ಮಧ್ಯ ಕಿವಿಯಲ್ಲಿ ಹಾದು ಹೋಗಿ ಒಳ ಕಿವಿಯಲ್ಲಿರುವಂತಹ ಕಾಕ್ಲಿಯ ಭಾಗದಲ್ಲಿ ಅದು ಕಂಪನವನ್ನು ಉಂಟು ಮಾಡುವಂಥದ್ದು ಕೊನೆಯ ತನಕ ತಗೊಂಡು ಹೋಗ್ತದೆ. ಅಲ್ಲಿ ಕಾಕ್ಲಿಯ ಭಾಗ ಅಂದರೆ ಇದು ಕಪ್ಪೆ ಚಿಪ್ಪಿನ ಆಕಾರದಂತಹ ಭಾಗ, ಇದು ಕೂಡ ಕೇಳ್ಬೋದು. ಒಳ ಕಿವಿಯಲ್ಲಿ ಕಪ್ಪೆ ಚಿಪ್ಪಿನ ಆಕಾರದ ರಚನೆ ಯಾವುದು ಅಂತ ಕೇಳ್ಬೋದು, ಕಾಕ್ಲಿಯ. ಇನ್ನೊಂದಿದರಲ್ಲಿ ಕೇಳಬಹುದಾದದ್ದು ಯಾವ ಭಾಗದಿಂದ ಶ್ರವಣ ನರ ಹೊರಡ್ತದೆ ಅಂತ ಕೇಳ್ಬೋದು, ಅದು ಕೂಡ ಕಾಕ್ಲಿಯ ಭಾಗದಿಂದ. ಈ ಕಾಕ್ಲಿಯ ಭಾಗದ ತನಕ ಶಬ್ದದ ಅಲೆಗಳು ಹೋದಾಗ ಅಲ್ಲಿ ಶಬ್ದ ಒಂದು ಚಲನೆಯನ್ನು ಉಂಟು ಮಾಡ್ತದೆ. ಈ ಚಲನೆಯನ್ನು ಅಲ್ಲಿರುವಂತಹ ಅಲ್ಲಿ ದ್ರವ ಇದೆ ಅಲ್ವಾ, ಆ ದ್ರವದಲ್ಲಿರುವಂತಹ ಚಲನೆ ಅಲ್ಲಿ ಆ ಶ್ರವಣ ನರಗಳಿಗೆ ತಲುಪಿ ಅಲ್ಲಿ ಅದು ಒಂದು ಶ್ರವಣ ಸಂಕೇತಗಳಾಗಿ ಹೋಗಿ ಅದು ಮೆದುಳಿಗೆ ಹೋಗುವಂಥದ್ದು. ಮೆದುಳು ಗ್ರಹಿಸುವುದು ಈ ಶಬ್ದ ಏನು ಅಂತ. ಈಗ ನಾನು ಪಾಠ ಮಾಡ್ತಾ ಇರುವಂತಹ ಈ ಶಬ್ದವನ್ನು ನಾನು ಏನು ಹೇಳ್ತಾ ಇದ್ದೇನೆ ಅದನ್ನೆಲ್ಲ ನಿಮ್ಮ ಮೆದುಳು ಗ್ರಹಿಸುವಂತೆ ಮಾಡೋದು ಅದು ಕಿವಿಯ ಒಳಗೆ ಅಲ್ಲ, ಮೆದುಳು ಗ್ರಹಿಸುವಂತೆ ಮಾಡೋದು ಸಂದೇಶವನ್ನು ತಗೊಂಡು ಹೋಗುವಂಥದ್ದು ಯಾವುದು ಅಂತ ಕೇಳಿದರೆ ಶ್ರವಣ ನರ. ಇದು ತುಂಬ ಇಂಪಾರ್ಟೆಂಟ್ ಆದಂತಹ ವಿಷಯಗಳು. ಕಿವಿಯ ರಚನೆಯಲ್ಲಿ ಬಹಳ ರೀತಿಯ ಪ್ರಶ್ನೆಗಳನ್ನು ಕೇಳ್ಬೋದು. ಬರೀ ಪ್ರಶ್ನೆಗಳಿಗೋಸ್ಕರ ಅಲ್ಲ, ನಮ್ಮ ತಿಳುವಳಿಕೆಗೋಸ್ಕರ ನಾವು ತುಂಬ ವಿಷಯಗಳನ್ನು ಕಲಿತುಕೊಂಡಿರಬೇಕು. ಕಿವಿ ನಮ್ಮ ಅತ್ಯಂತ ಪ್ರಮುಖವಾದ ಅಂಗ. ನಾವು ಹೊರಗಡೆ ಒಂದು ಹಕ್ಕಿ ಚಿಲಿಪಿಲಿ ಹೇಳಿದರು, ಒಬ್ಬರು ಕರೆದ್ರು, ನಮಗೆ ಕೇಳಬೇಕು ಅಂತ ಹೇಳಿದರೆ ನಮ್ಮ ಕಿವಿ ಸರಿಯಾಗಿರಬೇಕು. ಹಾಗಾಗಿ ನಾವು ಶಬ್ದದ ಬಗ್ಗೆ ನಾವು ಅಥವಾ ನಮ್ಮ ಕಿವಿ ಎಷ್ಟು ಶಬ್ದವನ್ನು ಕೇಳಬಹುದು ಇದನ್ನು ಕೂಡ ನಾವು ಗಮನದಲ್ಲಿಟ್ಕೊಳ್ಬೇಕು. 120 decibel ಶಬ್ದ ಇರುವಂತಹ ಜಾಗದಲ್ಲಿ ನೀವೇನಾದರೂ ಇದ್ದರೆ ನಿಮಗೆ ಕಿವಿ ಸಂಪೂರ್ಣವಾಗಿ ನಿಮ್ಮ ಕಿವಿಯ ತಮಟೆ ನಾಶ ಆಗುವಂಥದ್ದು. ಅಂದರೆ ನಾಶ ಅಂದರೆ ಏನು, ಅಲ್ಲಿ ಅದು ಕೆಲಸ ನಿಲ್ಲಿಸ್ಬೋದು, ಕಿವುಡುತನ ಉಂಟಾಗಬಹುದು ಅನ್ನೋದು ನಿಮ್ಮ ಕಲ್ಪನೆಯಲ್ಲಿರಲಿ. ಎಷ್ಟು, 120 decibel ಈ ಶಬ್ದವನ್ನು ತನಕ ಅಂದರೆ ಧ್ವನಿವರ್ಧಕಗಳು. ಇಲ್ಲಿ ನಾನು ಒಂದು ಕೆಲವೊಂದು ಒಂದು ಪ್ರಶ್ನೆಯನ್ನು ಹಾಕಿದ್ದೆ, ಅದರಲ್ಲಿ ಲೋ ಬಿ ಪಿ ಆಗ್ತದೆ ಹೇಳುವಂಥದ್ದು ಅಂದರೆ ಬಿ ಪಿ ಕಡಿಮೆ ಆಗ್ತದೆ ಹೇಳುವಂಥದ್ದು, ಬ್ಲಡ್ ಪ್ರೆಷರ್ ರಕ್ತದೊತ್ತಡ ಕಡಿಮೆ ಆಗ್ತದೆ ಅಂತ ಹೇಳುವುದನ್ನು ಆನ್ಸರ್ ಹಾಕಿದ್ದೆ. ರಕ್ತದೊತ್ತಡ ಕಡಿಮೆ ಆಗೋದಲ್ಲ, ಶಬ್ದದ ಮಾಲಿನ್ಯ ಇದ್ದಲ್ಲಿ ರಕ್ತದೊತ್ತಡ ಹೆಚ್ಚಾಗೋದು, ಹೈಪರ್ ಟೆನ್ಷನ್ ಆಗೋದು. ಅಲ್ಲಿ ನಾನು ಕೊಟ್ಟದ್ದು ಹೈಪೋಟೆನ್ಷನ್ ಸ್ವಲ್ಪ ಈ ಥರದ್ದು ಕೊಟ್ಟಾಗ, ಅಲ್ಲಿ ಇನ್ನೊಂದು ಕೊಟ್ಟದ್ದು ನಾನು ಮಾತಿನ ಹಸ್ತಕ್ಷೇಪ ಉಂಟಾಗ್ತದೆ ಅಂತ. ಈ ಮಾತಿನ ಹಸ್ತಕ್ಷೇಪ ಅಂದ್ರೇನು, ನಾನೀಗ ಮಾತನಾಡ್ತಾ ಇದ್ದ ಹಾಗೆ ಹಿಂಬದಿಯಿಂದ ಯಾರೋ ದೊಡ್ಡದಾಗಿ ಬೇರೆನೋ ಮಾತಾಡ್ತಾ ಇದ್ದರೆ ಆಗ ನಿಮ್ಮ ಕಿವಿ ಅಥವಾ ನಿಮ್ಮ ಮನೆಯಲ್ಲಿ ನೀವೀಗ ಕೂತ್ಕೊಂಡು ಕೇಳ್ತಾ ಇರುವಾಗ ನಿಮ್ಮ ಮನೆಯಲ್ಲಿ ಟಿವಿಯನ್ನು ಯಾರಾದರೂ ದೊಡ್ಡದಾಗಿ ಹಾಕಿದಾಗ ಅಲ್ಲಿ ನಿಮ್ಮ ನಾನು ಮಾತನಾಡುವಂಥದ್ದು ಇಂಟರ್ಫರೆನ್ಸ್ ಆಯಿತು ಅಂತ ಹೇಳ್ತೇವೆ. ಅಂದರೆ ಆ ಶಬ್ದಗಳ ಅಲೆಗಳೆಲ್ಲ ಒಟ್ಟಾಗಿ ನಿಮಗೆ ಮಾತು ಕೇಳಿಸೋದಿಲ್ಲ ಅಂತ ಹೇಳುವಂತಹ ಸ್ಥಿತಿ. ಇನ್ನು ಕಿವುಡುತನ ಬರುವಂಥದ್ದು, ರಕ್ತದೊತ್ತಡ ಹೆಚ್ಚಾಗುವಂಥದ್ದು, ಜೊತೆಗೆ ಉಸಿರಾಟದ ತೊಂದರೆ ಇದ್ದವರಿಗೆ, ಉದಾಹರಣೆಗೆ ಅಸ್ತಮಾಲ ಇದ್ದವರಿಗೆ, ಅವರಿಗೆ ಮಾನಸಿಕವಾಗಿ ಬೇರೆ ಸಮಸ್ಯೆಗಳು ಇರ್ತದೆ ಅಥವಾ ಅವರ ದೇಹ ತುಂಬ ಕ್ಷೀಣವಾಗಿರ್ತದೆ, ಅವರ
ಅವರಿಗೆ ಸ್ವಲ್ಪ ಟೆನ್ಷನ್ ಆದರೂ ಕೂಡ ಅವರಿಗೆ ಅಸ್ತಮ ಹೆಚ್ಚಾಗ್ಬೋದು. ಶಬ್ದದ ಅಲೆಗಳು ಖಂಡಿತವಾಗಿ ನಿಮ್ಮ ಟೆನ್ಷನನ್ನು ಹೆಚ್ಚಿಸ್ತವೆ. ಇದೆಲ್ಲ ಯಾವಾಗಲೂ ನೆನಪಿಟ್ಟುಕೊಳ್ಬೇಕಾದಂತಹ ವಿಷಯಗಳು.